ಯುವಕನೋರ್ವ ಮನೆಯ ತನ್ನ ಕೋಣೆಯಲ್ಲಿ ಮಲಗಿದ್ದ ವೇಳೆ ಅದೇ ಹಾಸಿಗೆಯ ಮೇಲೆ ನಾಗರ ಹಾವೊಂದು ಕಾಣಿಸಿಕೊಂಡಿರುವ ಘಟನೆ ಮೈಸೂರಿನಲ್ಲಿ ನಡೆದಿದೆ. ಮೈಸೂರಿನ ಹೆಬ್ಬಾಳದ ಎರಡನೇ ಹಂತದಲ್ಲಿರುವ ಪ್ರಜ್ವಲ್ ಎಂಬುವರ ಮನೆಯಲ್ಲಿ ಈ ಘಟನೆ ನಡೆದಿದ್ದು, ಮನೆಯ ತನ್ನ ಕೊಠಡಿಯಲ್ಲಿ ಪ್ರಜ್ವಲ್ ಮಲಗಿದ್ದ ವೇಳೆ ಹಾವು ಬುಸುಕುಟ್ಟಿದೆ. ಈ ವೇಳೆ ಲೈಟ್ ಹಾಕಿ ನೋಡಿದಾಗ ಹಾಸಿಗೆಯ ಮೇಲೆ ಹಾವು ಇರುವುದನ್ನ ಕಂಡು ಗಾಬರಿಯಾಗಿ ಪ್ರಜ್ವಲ್ ಮನೆಯಿಂದ ಹೊರ ಓಡಿದ್ದಾನೆ. ವಿಷಯ ತಿಳಿದು ಸ್ಥಳಕ್ಕಾಗಮಿಸಿದ ಸ್ನೇಕ್ ಶ್ಯಾಮ್ ಹಾವನ್ನ ಸುರಕ್ಷಿತವಾಗಿ ರಕ್ಷಿಸಿದ್ದಾರೆ. ಇದೇ ವೇಳೆ ಸ್ಥಳೀಯರಿಗೆ ಮಳೆಗಾಲದಲ್ಲಿ ಹಾವುಗಳು ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತವೆ, ಇದರಿಂದ ಹೇಗೆ ಎಚ್ಚರ ವಹಿಸಬೇಕೆಂಬುದರ ಬಗ್ಗೆ ಅರಿವು ಮೂಡಿಸಿದ್ದಾರೆ. ಹೆಂಗ್ ನೋಡ್ದೆ? ಕರೆಕ್ಟ್ ಹೇಳಿ. ಹಾ, ಹೆಂಗ್ ನೋಡ್ದೆ? ಹಾ, ಬುಸ್ಕುಟೈತೆ. ಕಚ್ಚಿದ್ರೆ ಕಚ್ಚಿದ್ರೆ ಹೊಗೆನೆ. ಅಯ್ಯಪ್ಪ, ಎಷ್ಟು ವರ್ಷ ನಿಂಗೆ ಮಲಗಿದ್ದೆ? ನೋಡ್ತೀನಿ ತಾಳೆ. ಯಾವ್ದು ಇಲ್ಲ ಪ್ರಜ್ವಲ್, ನಿನ್ ತಂದೆ ತಾಯಿ ಇದ್ರೆ ಅದ್ರಲ್ಲಿ ತೆಗಿಯಪ್ಪ. ನೀ ಅದು ಬಿಟಾಕದ್ ಅದು ಬಿಟಾಕದ್ನ ನೋಡಿಲ್ಲ. ಒದ್ಗೆ ಅವಳಿಗೆ ಹೆಂಗ್ ಕೂತಿದೆ? ಇಲ್ಲ ಪ್ರಜ್ವಲ್, ಬರ ಇಲ್ಲಿ. ಮಲಗಿದ್ದ? ಸೌಂಡ್ ಬಂತಾ? ಎದ್ರಕ ಓಡದ? ಕಚ್ಚಿದ್ರೆ ಹೋಗಿ. ಅಲ್ಲ ಇಲ್ಲಿ ಮಕ್ಕ ತರ್ಸ. ನಿಮ್ಮ ಅಪ್ಪ ಅಮ್ಮ ಇದಾರಣ? ಯಾವ್ರಲ್ಲ ಅವ್ರೆ? ಎಲ್ಲಿ ಯಾರು? ಅಮ್ಮ ಅಪ್ಪ ಎಲ್ಲಿದ್ದಾರೆ? ಅಲ್ಲ, ನಿಮ್ ತ ನಿಮ್ಮ ಮಗನೇನಾ? ನಿಮ್ಮ ಅಪ್ಪ ಅಮ್ಮನ ಕಾಲಿಗೆ ನಮಸ್ಕಾರ ಅಮ್ಮ ಬಿಡು. ಇವತ್ತು ಅಮಾವಾಸ್ಯೆ, ನಾಳೆ ಇವತ್ತು ಭೀಮನ ಅಮಾವಾಸ್ಯೆ. ಕಂದ ಕಂದ ಸುಮ್ಮನಿರು ಕಂದ, ಗಲಾಟೆ ಮಾಡಬೇಡ. ಅದೃಷ್ಟ ಚೆನ್ನಾಗಿದೆ. ಅಂದ ನೋಡಿ ಹೆಂಗ್ ಮಲಗಿದ್ಯಾ. ಸುಮ್ಮನಿರು ಸುಮ್ಮನಿರು ಸುಮ್ಮನಿರು, ಗಲಾಟೆ ಮಾಡ್ಬಾರ್ದು. ಗಲಾಟೆ ಮಾಡ್ಬಿಡಕ್ಕಂದ ಯಾಕೆ ಬಂದೆ ಇಲ್ಲಿ? ಹಾ, ಇವ್ ಪ್ರಜ್ವಲ್ ಗೊತ್ತಾ ನಿಂಗೆ? ಕಾಳ ಹೋಗ್ಬೇಡ. ಸುಮ್ಮನಿರು ಕಂದ, ಸುಮ್ಮನಿರಮ್ಮ, ಸುಮ್ಮನಿರು ಬಂಗಾರ. ಅದನ್ನ ಶೇರ್ ಮಾಡಿಸ್ಕೋಣಕ್ಕೆ. ನಂಗೆ ಎದ್ರಕೋ ಓಡಾಯ್ತಾನೆ. ಏನ್ ಮಾತು ಅಣ್ಣ? ಒಂದ್ ದೇವ್ರ ಚೆನ್ನಾಗ ಅದೃಷ್ಟ ಚೆನ್ನಾಗ ಅದೃಷ್ಟ ಚೆನ್ನಾಗಾಯ್ತು. ಒಂದು ಏನೇಳು ಎಷ್ಟು ಮಾತು ನೋಡಿ ಎಂತ ಅವು ಹಾಸಿಗೆ ಮೇಲೆ. ಮೇಡಮ್ ಅವರೇ, ಶೂಸು ಸ್ಲಿಪ್ಪರು ಯಾವುದು ಹೊರಗಡೆ ಬಿಡಬೇಡಿ. ಯಾವಾಗಲೂ ಬಾಗಿಲು ಹಾಕ್ಕೊಂಡಿರಿ. ಮಳೆ ಬಂದು ಮಾರನೇ ದಿನ ಹಾವುಗಳು ಬರುತ್ತೆ. ಟಾಯ್ಲೆಟ್ಗೆ ಹೋಗೋಕ್ಕೆ ಮುಂಚೆ ಫ್ಲಶ್ ಮಾಡ್ಬಿಟ್ಟು ಹೋಗಿ, ಯಾಕೆಂದರೆ ಕಮೋಡಿಂದ ಬರುತ್ತೆ. ನಿಮ್ಮ ಮಕ್ಕಳುಗಳು ಅಷ್ಟು ಶೂಸು, ಬೆಳಿಗ್ಗೆ ಸ್ಕೂಲ್ಗೆ ಹೋಗ್ಬೇಕಾರೆ ಮಕ್ಕಳು ಶೂಸ್ನ ಒದ್ರಿಬಿಟ್ಟು ಹಾಕಿ. ಗೊತ್ತಾಯ್ತಾ? ಇದು ಸಲಹೆ ಕೊಡ್ತಿರೋದು, ನಾನು ಆರ್ಡ್ರ್ ಮಾಡ್ತಾ ಇಲ್ಲ. ಓಕೆ, ಎಲ್ರಿಗೂ ಒಳ್ಳೇದಾಗಲಿ.